ನಮ್ಮದು ಫಸ್ಟ್ ಡಿಕ್ಕಿ ಹೊಡಿತು ಸ್ವಲ್ಪ, ತುಂಬ ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸ್. ನಮಸ್ಕಾರ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾವು ಚಂಡೀಗಢದಲ್ಲಿ ಒಂದು ಫೇಮಸ್ ಆಗಿರೋ ಸುಖ್ನಾ ಲೇಕ್ ಅಂತ ಇದೆ, ಸೊ ಆ ಲೇಕ್ಗೆ ಹೋಗ್ತಾ ಇದ್ದೀವಿ. ನನ್ನ ತಂಗಿನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಚಂಡೀಗಢದಲ್ಲಿದ್ದರೆ ನಿಮ್ಗೆ ಯಾವತ್ತೂ ಬೋರ್ ಆಗಲ್ಲ, ಯಾಕಂದರೆ ನಮಗೆ ಏನು ಕೆಲಸ ಮಾಡೋಕ್ಕಿಲ್ಲ ಅಂದ್ರೂ ಬರೀ ಒಂದು ಡ್ರೈವ್ ಹೋಗೋದು ತುಂಬ ಮಜಾ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ರೋಡು, ಎಷ್ಟು ಕ್ಲೀನ್ ಆಗಿದೆ, ರೋಡ್ಸ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಸರ್ಕಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬಾ ಅದ್ಭುತವಾಗಿರುವಂಥ ಸಿಟಿ ಚಂಡೀಗಢ. ನಾವೀಗ ಸುಖ್ನಾ ಲೇಕ್ ರೀಚ್ ಆಗಿದ್ದೀವಿ. ಸೊ ಗಾಡಿ ಪಾರ್ಕ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ತಂಗಿನ ರೆಡಿಯಾಗಿ ಬಂದಿದ್ದಾರೆ ನೋಡಿ. ಚಂಡೀಗಢ ಒಂದು ಭಾರತದಲ್ಲಿರುವಂಥ ಒಂದು ಒನ್ ಆಫ್ ದಿ ಬೆಸ್ಟ್ ಸಿಟೀಸ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಯಾವ ರೀತಿ ರೋಡ್ಸ್ನ ಮೇಂಟೈನ್ ಮಾಡಿದ್ದಾರೆ, ಎಷ್ಟು ಕ್ಲೀನಾಗಿ ಸಿಟಿನ ಮೇಂಟೈನ್ ಮಾಡಿದ್ದಾರೆ. ನೀವು ಚಂಡೀಗಢಗೆ ಬಂದರೆ ನೀವು ಬೇರೆ ದೇಶಕ್ಕೆ ಬಂದಂಗೆ ಅನಿಸುತ್ತೆ, ಯಾಕಂದರೆ ನಾವು ಈ ರೀತಿಯ ಸಿಟಿಗಳನ್ನು ಕಡಿಮೆನೇ ನೋಡೋದು. ರಜೆಗಳಲ್ಲೆಲ್ಲ ಮಕ್ಕಳನ್ನು ಕರ್ಕೊಂಬಂದರೆ ಖಂಡಿತವಾಗ್ಲೂ ಇಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳಂತೂ. ಸುಖ್ನಾ ಲೇಕಿಗೆ ಅಂತ ಬಂದವ್ರಿಗೆಲ್ಲರಿಗೂ ಇಲ್ಲಿ ಸೌವನೀರ್ ಶಾಪ್ ಇದೆ, ಆಮೇಲೆ ಫುಡ್ ಕೋರ್ಟ್ ಇದೆ, ಟೂರಿಸ್ಟ್ ಇನ್ಫಾರ್ಮೇಷನ್ ಸೆಂಟರ್ ಇದೆ, ಎಲ್ಲ ರೀತಿಯ ಫುಡ್ಡನ್ನು ನೀವು ಇಲ್ಲಿ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿದೆ ಫುಡ್ ಕೋರ್ಟ್ ಇಲ್ಲಿ ನೋಡಿ. ಫಸ್ಟ್ ಇಲ್ಲಿ ಕಾರ್ಡ್ ತೊಗೊಳ್ಬೇಕು, ಪ್ರಿಪೇಯ್ಡ್ ಕಾರ್ಡು, ಬೋಟಿಂಗು, ಆಮೇಲೆ ಐಸ್ ಕ್ರೀಮ್ ಪಾರ್ಲರ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಇವಾಗ ಕಾರ್ಡ್ ತೊಗೊಳಕ್ಕೆ ಲೈನಲ್ಲಿ ನಿಂತ್ಕೊಂಡಿದ್ದೀನಿ. ಸೊ ಇದು 600 ರುಪೀಸಿಗೆ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಟಿಕೆಟ್ ಕೌಂಟ್ರಲ್ಲಿ ಹೋಗಿ ತೊಗೊಳ್ಬೇಕು ಅಂತ ಹೇಳಿದ್ರು. ಇದರಲ್ಲಿ ರಿಫಂಡೇಬಲ್ ಅಮೌಂಟ್ ಕೂಡ ಇದೆ. ಸೊ ನಾನು ಇವಾಗ ಪ್ಯಾಡಲ್ ಬೋಟಿಂಗಿದ್ದು ಟಿಕೆಟ್ ತೊಗೊಂಬಂದಿದ್ದೀನಿ. ಸೊ ಅರ್ಧ ಗಂಟೆಗೆ 500 ರೂಪಾಯಿ ಇಬ್ಬರಿಗೆ, ಸೊ ಒಬ್ಬರಿಗೆ 250 ರೂಪಾಯಿ. ಸೊ ಟಿಕೆಟ್ ಕೊಟ್ಟಿದ್ರು. ಕ್ರೂಸಿಂಗ್ ಬೋಟ್ ಆದರೆ ಅದಕ್ಕಿನ್ನ ಜಾಸ್ತಿ ಇದೆ ಅನಿಸುತ್ತೆ, ಅದರದ್ದು ರೇಟ್ ಹೇಳಿಲ್ಲ. ಕ್ರೂಸ್ 325 ರೂಪಾಯಿ ಅರ್ಧ ಗಂಟೆಗೆ ಪರ್ ಹೆಡ್ಡು. ಅರ್ಧ ಗಂಟೆ ಟೈಮು, ಇಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕು ಇನ್ ಆ್ಯಂಡ್ ಔಟ್. ಫೋನ್ ಕ್ಯೂ ಕರ್ರೆ ಅದು ಬೆಳ್ಳಾಮ್ ಬೋಟಿಂಗ್ ಮೇಲೆ ಟೈಮ್ ನೋಡ್ತೀನಿ. ನನ್ನ ಫಸ್ಟ್ ಟೈಮ್ ಈ ಬೋಟಿಂಗ್ ಬರ್ತಾ ಇರೋದು, ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ತುಂಬ ಜನ ಇದ್ದಾರೆ ನೋಡಿ, ಆಲ್ರೆಡಿ ಪ್ಯಾಡಲ್ ಬೋಟಿಂಗ್ ಮಾಡ್ತಾ ಇದ್ದಾರೆ. ಫಸ್ಟ್ ನಾವು ಲೈಫ್ ಜಾಕೆಟ್ನ ಹಾಕ್ಕೊಳ್ಬೇಕು. ಫಸ್ಟ್ ಟೈಮ್ ನಾನು ಕುತ್ಕೊಳ್ತಾ ಇರೋದು ಪ್ಯಾಡಲ್ ಬೋಟಿಂಗಲ್ಲಿ. ಹಾಂ, ಬಂದಿದೆ ಸ್ವಲ್ಪ ನೀರು. ಅಲ್ಲಿ ಸಾಮಾನು ಇಟ್ಕೊಳ್ಬೋದು, ತೊಂದರೆ ಇಲ್ಲ. ಕೇಸೆ? ಹಾಂ ಜಿ, ಕೇಸ್ ಓಕೆ. ಮಾಡು ರಿವರ್ಸ್. ರಿವರ್ಸ್ ಮಾಡಿದ್ರೆ ರಿವರ್ಸ್ ಆಗ್ತದಂತೆ. ಓಕೆ ಮೇಡಮ್, ಹೇಗಿದೆ? ನಮ್ಮದು ಫಸ್ಟ್ ಡಿಕ್ಕಿ ಹೊಡಿತು ಸ್ವಲ್ಪ ಮೇಡಮ್ ಅವ್ರದ್ದು. ಮುಂದೆ ಮಾಡಿ, ಅವ್ರು ಹೋಗ್ತಾರೆ. ಸೊ ಮುಂದೆ ಹೋಗೋಕ್ಕೆ ಮುಂದೆ ಪೆಡಲ್ ಮಾಡಬೇಕು ಮೇಡಮ್. ಇದು ಪೇರಲ್ಲಿ ಅದು ಪೆಡಲ್ ಇಲ್ಲ ಅಂತೆ. ಸೊ ತುಂಬ ಟೆನ್ಷನಲ್ಲಿದ್ದಾರೆ. ಓ, ಸೊ ಇಲ್ಲಿ ಸುತ್ತಾಕೊಂಡು ಬರ್ಬೋದು ನೋಡಿ ಫುಲ್ಲು.
ಇಲ್ಲದ 500 ರೂಪಾಯಿ ಜಾಸ್ತಿ ಕೊಡ್ಬೇಕು. ನೋಡಿ ಇಲ್ಲಿ ಹ್ಯಾಂಡಲ್ ಇದೆ, ಸೊ ಇದನ್ನ ನಾವು ಬೇಕಾದಲ್ಲಿ ತಿರುಗಿಸಿದಂಗೆ ಬೋಟ್ ತಿರುಗುತ್ತೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಬೇಕಾದಂಗೆ ತಿರುಗಿಸ್ಬೋದು. ಇಲ್ಲಿ ನೋಡೋಣ, ಇಲ್ಲೊಂದು ಸಣ್ಣ ಐಲ್ಯಾಂಡ್ ಇದ್ದಂಗೆ ಇದೆ, ಸುತ್ತ ಹಾಕೊಂಡು ಬರ್ಬೋದು ಅನ್ಸುತ್ತೆ. ಗೊತ್ತಿಲ್ಲ, ನೋಡೋಣ. ಇದು ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ನಾನು ತುಂಬ ಟೈಮಿಂದ ಮಾಡಬೇಕು ಅಂತ ಇದ್ದೆ, ಸೊ ಯಾರು ಸಿಗಲಿಲ್ಲ. ಕೋವಿಡ್ ಆದಮೇಲೇ ಗೊತ್ತಾಗಿದೆ ಇಲ್ಲಿ ಬೋಟಿಂಗ್ ಮಾಡೋಕ್ಕಾಗುತ್ತೆ ಅಂತ. ಸೊ ಇವಾಗ ತಂಗಿ ಬಂದಳು, ಹಾಗೆ ಅವಳು ಬರ್ತೀನಿ ಅಂತ ಹೇಳಿದ್ರು, ಹಾಗೆ ಬಂದಿದ್ದೀವಿ. ತುಂಬ ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸ್. ಸೊ ನೀವು ಚಂಡೀಗಢ ಬಂದರೆ ಸುಖ್ನ ಲೇಕ್ಗೆ ಬರೋಕ್ಕೆ ಮರಿಲೇಬೇಡಿ, ಹಾಗೆ ಬೋಟಿಂಗ್ ಮಾಡೋಕ್ಕೂ ಮರಿಬೇಡಿ. ತುಂಬ ಚೆನ್ನಾಗಿದೆ ಇದು. ಕ್ರೂಸಿಂಗ್ಕಿಂತ ಇದೇ ತುಂಬ ಚೆನ್ನಾಗಿ ಫನ್ ಆಗಿರುತ್ತೆ, ಯಾಕಂದರೆ ನೀವೇ ಕಂಟ್ರೋಲ್ ಮಾಡ್ಬೋದೆಲ್ಲ. ಕ್ರೂಸಲ್ಲಿ ಅಂದರೆ ನಿಮಗೆ ಇದಿರುತ್ತೆ, ಏನಂದರೆ ಮೆಷಿನ್ ಇರುತ್ತೆ. ಸೊ ನೀವೇನು ಮಾಡಲ್ಲ, ಸುಮ್ಮನೆ ಬೋಟಲ್ಲಿ ಕೂತ್ಕೊಂಡಂಗೆ. ಇಲ್ಲಿದೆ ನೋಡಿ ಒಂದು ಮುಂದುಗಡೆ. ಸೊ ಈ ಸೈಡೇ ಇಲ್ಲಿ ಸುಖ್ನ ಲೇಕಲ್ಲೂ ಒಂದು ಇವಾಗ ಬರ್ಡ್ ಸ್ಯಾಂಕ್ಚುರಿ ಬರ್ತಾ ಇದೆ, ಇಲ್ಲಿ ಒಂದು ಓಪನ್ ಆಗಿದೆ. ಸೊ ಅಲ್ಲಿಗೆ ಕೂಡ ಹೋಗ್ಬೋದು, ಅದು ಬೇರೆ ಕಡೆ ಇದೆ. ನೋಡೋಣ, ಇವತ್ತು ನಿಮ್ಗೆ ಅದ್ರ ತೋರಿಸ್ತೀವಿ, ಇಲ್ಲ ಅಂದರೆ ಸುಖ್ನ ಲೇಕನ್ನೇ ತೋರಿಸೋದು. ಸೊ ಇಲ್ಲಿಂದ ನಾವು ಟರ್ನ್ ಮಾಡ್ಕೊಂಬರೋಣ. ಇಲ್ಲೊಂದು ಸಣ್ಣ ಮಧ್ಯದಲ್ಲಿ ಒಂದು ಐಲ್ಯಾಂಡ್ ಇದ್ದಾಗಿದೆ ಅಂತ ಹೇಳಿದೆ ಅಲ್ಲ. ಸೊ ಅದನ್ನು ಸುತ್ತ ಬರ್ಬೋದು ಅಂತ ಕಾಣುತ್ತೆ. ಸೊ ನಾವಿವಾಗ ಟ್ರೈ ಮಾಡ್ತಾ ಇದ್ದೀವಿ. ಇದು ಬೇಗ ಹೋಗ್ತಾ ಇಲ್ಲ, ಪೆಡಲ್ ಮಾಡ್ತಾ ಇದ್ದೀವಿ. ಒಳ್ಳೆ ಬೆಳಿಗ್ಗೆ ಹೊತ್ತಲ್ಲಿ ನಿಮ್ಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ, ನೀವು ಬೇರೆ ಏನು ಎಕ್ಸಸೈಸ್ ಮಾಡಬೇಕಂತಿಲ್ಲ. ಓ ಸೊ ನೋಡೋಣ ಇಲ್ಲಿ ಸುತ್ತಾಕೋಕ್ಕಾಗುತ್ತಾ ಅಂತ. 1958 ಸುಖ್ನ ಲೇಕನ್ನು ಲೀ ಕಾರ್ಬಿಸಿಯರ್ ಅವರೇ ಈ ಲೇಕನ್ನು ಕೂಡ ಪ್ಲ್ಯಾನ್ ಮಾಡ್ತಾರೆ. ಚಂಡೀಗಢನ್ನು ಕೂಡ ಲೀ ಕಾರ್ಬಿಸಿಯರ್ ಅವರೇ ಇದನ್ನು ಪ್ಲ್ಯಾನ್ ಮಾಡಿರೋದು. ಸೊ ಅದ್ರ ಜೊತೆಗೆ ಈ ಲೇಕನ್ನು ಕೂಡ ಪ್ಲ್ಯಾನ್ ಮಾಡ್ತಾರೆ. ಶಿವಾಲಿಕ್ ಹಿಲ್ಸ್ ಎಂಬ ಹಿಮಾಲಯದ ತಪ್ಪಲಲ್ಲೇ ಈ ಲೇಕ್ ಇದೆ. ಸೊ ಮಳೆಗಾಲದಲ್ಲಿ ಬರುವಂಥ ನೀರನ್ನೆಲ್ಲ ಇಲ್ಲಿ ಕಲೆಕ್ಟ್ ಮಾಡಿ ಈ ಲೇಕನ್ನು ಕಟ್ಟಲಾಗಿದೆ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಹೊಸಬ್ರಿ ಚಂಡೀಗಢ ಬರೋರಿಗೆ ರೆಕಮೆಂಡ್ ಮಾಡ್ತೀರಾ ನೀವು ಇದನ್ನ? ಹೌದು. ಸೊ ಅಲ್ಲಿ ಕ್ರೂಸ್ ಬರ್ತಾ ಇದೆ ನೋಡಿ, ಅದರಲ್ಲಿ ನೀವು ಬರೀ ಕೂತ್ಕೊಂಡು ಫುಲ್ಲು ಲೇಕ್ ಒಂದು ರೌಂಡ್ ಹೋಗ್ಬೋದು ಅನ್ಸುತ್ತೆ. ಹಾಂ, ಅದೇ ಬೆಸ್ಟ್, ನೀವು ನೀರಲ್ಲಿ ಒಳಗಡೆ ಬಂದಾಗ ಆಗುತ್ತೆ ಅಷ್ಟೇ. ನೋಡಿ ಇಲ್ಲಿ ತುಂಬ ರಶ್ ಇದೆ ಇವತ್ತು, ಇಲ್ಲ ನೀವು ವೀಕ್ ಡೇಲಿ ಬಂದರೆ ಎಷ್ಟು ರಶ್ ಆಗಿರಲ್ಲ. ಸೊ ಎಂಜಾಯ್ ಮಾಡ್ತಾಯಿದ್ದಾರೆ ಎಲ್ಲರೂ ನೋಡಿ, ಫ್ಯಾಮಿಲಿ ಜೊತೆ ಮಕ್ಕಳನ್ನೆಲ್ಲ ರಜೆಯಲ್ಲಿ ಕರ್ಕೊಂಡು ಬಂದರೆ ತುಂಬ ಖುಷಿಯಾಗಿ ಖುಷಿಯಾಗುತ್ತೆ ಅವ್ರಿಗೂ. ಸೊ ನಮ್ದು ಇವಾಗ ಟೈಮ್ ಆಗ್ತಾ ಬಂತು, ಸೊ ಇವಾಗ ವಾಪಸ್ ಹೋಗಬೇಕು. ಹಾಗೆ ಸುಸ್ತು ಆಗಿದೆ ಇವಾಗ ಸ್ವಲ್ಪ. ಸೊ ಹಾಗೆ ಕ್ರೂಸ್ ಅವರು ಬರ್ತಾ ಇದ್ದಾರೆ ನೋಡಿ, ಸೊ ನಾವು ಅವ್ರಿಗೆ ಸ್ವಲ್ಪ ಸೈಡ್ ಕೊಡಬೇಕಾಗುತ್ತೆ. ಸೊ ಕ್ರೂಸಲ್ಲಿ ಹೋಗೋದಾದರೆ ನಿಮಗೆ 350 ರೂಪಾಯಿನೋ 350-325 ರೂಪಾಯಿನೋ ಚಾರ್ಜ್ ಮಾಡ್ತಾರೆ. ಸೊ ನೀವು ಬರೀ ಬೋಟಲ್ಲಿ ಕೂತ್ಕೊಂಡು ಹೋದಂಗೆ ಆಗುತ್ತೆ ಅಷ್ಟೇ. ಪೆಡಲ್ ಬೋಟ್ ಮಾಡಿ ತುಂಬ ಸುಸ್ತಾಗಿದೆ ಇವಾಗ, ಒಂದು ಎಳ್ನೀರ ಅಥವಾ ನೀರೇನಾದರೂ ಕುಡ್ಕೊಳ್ಳೋಣ ಅಂತ ಬಂದ್ವಿ ಇಲ್ಲಿ ಫುಡ್ ಕೋರ್ಟಲ್ಲಿ. ಇಲ್ಲಿ 80 ರೂಪಾಯಿಗೆ ಒಂದು ಫ್ರೆಶ್ ಆಗಿರೋ ಕೊಕೊನಟ್ ಕೊಟ್ಟಿದ್ದಾರೆ, ದೊಡ್ಡದು ಕೊಟ್ಟಿದ್ದಾರೆ 80 ರೂಪಾಯಿಗೆ. ಸಣ್ಣ ಮಕ್ಕಳಿಗೆ ಇಲ್ಲಿ ಅಡ್ವೆಂಚರಸ್ ಸ್ಪೋರ್ಟ್ಸ್ ಕೂಡ ಇದೆ.
ಸೊ ನೀವು ಮಕ್ಕಳನ್ನ ಕರ್ಕೊಂಬಂದ್ರೆ ಇದನ್ನು ಟ್ರೈ ಮಾಡ್ಸೋಕ್ಕೆ ಮರಿಬೇಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದರಲ್ಲಿ ಮೂರು ಥರದ್ದಿದೆ, ಬರೇ ಟ್ರ್ಯಾಂಪೋಲಿನ್ ಮಾಡೋದಾದರೆ ಒಂದು ಚಾರ್ಜಸ್ ಇದೆ, ಆಮೇಲೆ ಎಲ್ಲ ಮಾಡೋದಾದರೆ ಕಾಂಬೋ 300 rupees or 350 rupees ಏನೋ ಇದೆ. ಸೊ ಇದೇ ರೇಂಜಲ್ಲಿ ನಿಮಗೆ ಪ್ರೈಸಿಂಗ್ ಇದೆ. ಸೊ ತುಂಬ ಎಕ್ಸ್ಪೆನ್ಸಿವ್ ಏನಲ್ಲ. ಸೊ ಮಕ್ಕಳಿಗೆ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸಣ್ಣವ್ರು ಇರಬೇಕಾದ್ರೆ ಎಂಥದ್ದು ಎಕ್ಸ್ಪೀರಿಯೆನ್ಸು ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ. ಹಾಗೆ ಇವಾಗ ಸುಖ್ನ ಲೇಕ್ ಅಂತೂ ಫುಲ್ ಕ್ರೌಡೆಡ್ ಆಗಿದೆ, ಒಳ್ಳೆ ಸಂತೆ ಆದಂಗೆ ಆಗಿದೆ ಇಲ್ಲಿ ನೋಡಿ. ಹಾಗೆ ಇಲ್ಲಿ ನಿಮ್ಮದು ಪೋರ್ಟ್ರೇಟ್ ಮಾಡ್ತಾರೆ ನೋಡಿ. ಸೊ ನೀವು ಕೂತ್ಕೊಂಡ್ರೆ ನಿಮ್ಮದು ಪೇಂಟಿಂಗ್ ಮಾಡ್ತಾರೆ. ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ, ಇವರದ್ದೊಂದು ಸ್ಕೆಚ್ ಫ್ರಮ್ ಫೋಟೋ. ಸೊ ರಿಯಲ್ ಟೈಮ್ ಪಿಕ್ಚರ್ಸ್ ಪೇಂಟಿಂಗ್ ಮಾಡ್ತಾರೆ. ಹಾಗೆ ನಿಮಗೆ ಫೋಟೋಗ್ರಾಫರ್ಸ್ ಬೇಕಂದ್ರೂ ಇಲ್ಲಿ ಫೋಟೋ ತೆಗೆದು ನಿಮಗೆ ಕೊಡ್ತಾರೆ. ಸೊ ಚಂಡೀಗಢಲ್ಲಿದ್ದು ಹ್ಯಾಪಿನಿಂಗ್ ಪ್ಲೇಸು ಸುಖ್ನ ಲೇಕು. ಹಾಗೆ ಇಲ್ಲಿ ಲೋಕಲ್ಸ್ ದಿನ ಬೆಳಿಗ್ಗೆ ವಾಕಿಂಗ್ ಎಲ್ಲ ಬರ್ತಾರೆ. ಸೊ ಇಲ್ಲಿ ಸೆಕ್ಟರ್ 2 ಇದೆ ಹತ್ತಿರದಲ್ಲಿ, ಹಾಗೆ ಈ ಸೈಡು ಮುಂದೆ ಹೋದರೆ ಗವರ್ನರ್ಸ್ ಅವ್ರದ್ದು ಆಫೀಸು ಎಲ್ಲ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರೋ ಸುಖ್ನ ಲೇಕು, ತುಂಬ ಚೆನ್ನಾಗಿದೆ. ನೀನು ಮಾಡಿಸ್ತಿ ಕೇಳ್ಬೋದು. ಹಾಗೆ ಇಲ್ಲಿ ಎಲ್ಲ ಮರಗಳದ್ದು ಹೆಸರು ಎಲ್ಲ ಹಾಕಿದ್ದಾರೆ ನೋಡಿ, ಇದು ಫಿಕಸ್ ಅಂತ ಈ ಮರದ ಹೆಸರು. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಡು ನಾಟ್ ಫೀಡ್ ಮೈಗ್ರೇಟರಿ ಬರ್ಡ್ಸ್ ಅಂತ. ಸೊ ಮೈಗ್ರೇಟರಿ ಬರ್ಡ್ಸ್ ತುಂಬ ಬರುತ್ತೆ ಇಲ್ಲಿ ಸುಖ್ನ ಲೇಕಲ್ಲಿ. ನಾವು ಇವಾಗಷ್ಟೇ ಬೋಟಿಂಗ್ ಮಾಡಿದ್ವಿ ನೋಡಿ, ಎಲ್ಲ ಮಾಡ್ತಾ ಇದ್ದಾರೆ ಇವಾಗಲೂ, ತುಂಬ ಜನ ಇದ್ದಾರೆ. 120 ಗೆ 10 ರೂಪಾಯಿ ತಿನ್ನು. ಹೇಗಿದೆ ಹೇಳಿ. ಸೊ 1 ತಗೊಂಡ್ರೆ 20 ರೂಪಾಯಿ ಅಂತೆ, 3 ತಗೊಂಡ್ರೆ 50 ರೂಪಾಯಿ ಕೊಡ್ತಾರಂತೆ. ಹೇಗಿದೆ? ಬೆಳಿಗ್ಗೆ ಹೊತ್ತಲ್ಲಿ ಬಂದರೆ ಒಳ್ಳೆ ಜಾಗ ನಿಮಗೆ ವಾಕಿಂಗಿಗೆಲ್ಲ. ತುಂಬ ಸುಂದರವಾದ ಒಂದು ವ್ಯೂ ನೋಡಿ. ಸೊ ಇಲ್ಲಿ ಬರ್ತಿದೆ ನೋಡಿ, ಫೌಂಡರ್ಸ್ ಆಫ್ ಚಂಡೀಗಢ ಹ್ಯಾವ್ ಆಫರ್ಡ್ ದಿಸ್ ಲೇಕ್ ಆ್ಯಂಡ್ ಡ್ಯಾಮ್ ಟು ದ ಸಿಟಿಸನ್ಸ್ ಆಫ್ ದ ನ್ಯೂ ಸಿಟಿ, ಸೊ ದಟ್ ದೇ ಮೇ ಎಸ್ಕೇಪ್ ದ ಅಂಡ್ರಮ್ ಆಫ್ ಸಿಟಿ ಲೈಫ್ ಆ್ಯಂಡ್ ಎಂಜಾಯ್ ದ ಬ್ಯೂಟಿ ಆಫ್ ನೇಚರ್ ಇನ್ ಪೀಸ್ ಆ್ಯಂಡ್ ಸೈಲೆನ್ಸ್. ಸೊ ಚಂಡೀಗಢನ ಮಾಡಿರೋದು ಅಂದರೆ ಫೌಂಡರ್ಸು ಅದನ್ನು ಇಲ್ಲಿಯ ಜನರಿಗೆ ಅದನ್ನು ಅರ್ಪಿಸಿದ್ದಾರೆ. ಹಾಗೆ ಸುಖ್ನ ಲೇಕಿದ್ದು ಇನ್ನೂ ಒಂದು ನಿಮಗೆ ಡೀಟೇಲ್ಡಾಗಿ ವ್ಲಾಗ್ ಮಾಡ್ತೀನಿ. ಸೊ ಇವತ್ತು ನಮಗೆ ಸುಮಾರು ಬೋಟಿಂಗ್ ಮಾಡಿ ಸುಸ್ತಾಗಿದೆ, ಸೊ ಇವತ್ತು ವಾಪಸ್ ಹೋಗ್ತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಿ.